ನಮಸ್ಕಾರ ಎಲ್ಲರಿಗೂ. ನಾನು ದ ಗ್ರೇಟ್ ಬ್ಯಾಟ್ಸ್ಮನ್ ಮತ್ತು ಇಂಡಿಯನ್ ಕ್ಯಾಪ್ಟನ್ ಆಗಿರುವ ವಿರಾಟ್ ಕೊಹ್ಲಿಯ ಜೀವನ ಚರಿತ್ರೆ ಬಗ್ಗೆ ತಿಳಿಸುತ್ತೇನೆ. ಬನ್ನಿ ನಮ್ಮ ವಿಡಿಯೋನ ಶುರು ಮಾಡೋಣ. ವಿರಾಟ್ ಕೊಹ್ಲಿ ಅವರು 5 ನವೆಂಬರ್ 1988 ದೆಹಲಿಯಲ್ಲಿ ಜನಿಸಿದರು. ಇವರ ಅಪ್ಪ ಪ್ರೇಮ್ ಕೊಹ್ಲಿ ಕ್ರಿಮಿನಲ್ ಲಾಯರ್ ಆಗಿ ಕೆಲಸ ಮಾಡಿದರು ಮತ್ತು ಇವರ ಅಮ್ಮ ಸರೋಜ್ ಕೊಹ್ಲಿ. ಇವರು 3 ವರ್ಷದವರಾಗಿದ್ದಾಗೆ ಕ್ರಿಕೆಟ್ ಬ್ಯಾಟನ್ನು ತೆಗೆದುಕೊಂಡು ಅದನ್ನು ಬೀಸಲು ಪ್ರಾರಂಭಿಸಿದರು ಹಾಗೂ ವಿರಾಟ್ ಗಲ್ಲಿ ಕ್ರಿಕೆಟಿನಲ್ಲಿ ತನ್ನ ಸಮಯವನ್ನು ವ್ಯರ್ಥ ಮಾಡಬಾರದು ಎಂದು ನೆರೆಹೊರೆಯವರು ಅಕಾಡೆಮಿಗೆ ಸೇರಿಸಿ ಎಂದು ತನ್ನ ತಂದೆಗೆ ಹೇಳಿದರು. ಈ ನಂತರ ಕೊಹ್ಲಿ 9ನೇ ವಯಸ್ಸಿನಲ್ಲಿದ್ದಾಗ ತನ್ನ ತಂದೆ ಆತನನ್ನು ಅಕಾಡೆಮಿಗೆ ಸೇರಿಸಿದರು. ರಾಜ್ಕುಮಾರ್ ಶರ್ಮಾ ಅವರ ಅಡಿಯಲ್ಲಿ ಕೊಹ್ಲಿ ಅಕಾಡೆಮಿಯಲ್ಲಿ ತರಬೇತಿ ಪಡೆದರು ಹಾಗೂ ಶರ್ಮಾ ಅವರು ತಮ್ಮ ಅಕಾಡೆಮಿಯಲ್ಲಿ ಕೊಹ್ಲಿ ಆರಂಭಿಕ ದಿನಗಳನ್ನು ಹೇಳುತ್ತಿದ್ದರು. ಅವರನ್ನು ಸುಮ್ಮನಾಗಿಸುವುದು ತುಂಬ ಕಷ್ಟವಾಗಿತ್ತು. ಅವರು ಏನೇ ಮಾಡಿದರೂ ಅವರು ಸಹಜವಾಗಿದ್ದರು ಮತ್ತು ಅವರ ವರ್ತನೆಯಿಂದ ನಾನು ಹೆಚ್ಚು ಪ್ರಭಾವಿತನಾಗಿದ್ದೆ ಎಂದು ಶರ್ಮಾ ಹೇಳಿದರು. ಅವರು ಯಾವುದೇ ಸ್ಥಳದಲ್ಲಿ ಬ್ಯಾಟ್ ಮಾಡಲು ಸಿದ್ಧರಾಗಿದ್ದರು ಮತ್ತು ತರಬೇತಿ ಅವಧಿಯ ನಂತರ ನಾನು ಅವನನ್ನು ಅಕ್ಷರಶಃ ಮನೆಗೆ ತಳ್ಳಬೇಕಿತ್ತು ಎಂದು ಹೇಳಿದರು. ಕೊಹ್ಲಿ ಅವರು 2002 U15 ಆಯ್ಕೆ ಆಗಿದ್ದರು ಹಾಗೂ 2004 U17 ಆಯ್ಕೆ ಆದರು. ವಿರಾಟ್ ಕೊಹ್ಲಿ 2006 U19 ಆಡುವ ಅವಕಾಶವನ್ನೂ ಪಡೆದರು. ವಿರಾಟ್ ಕೊಹ್ಲಿ 12ನೇ ತರಗತಿ ತನಕ ಓದಿ ಅಲ್ಲಿಗೆ ಓದನ್ನು ನಿಲ್ಲಿಸಿ ಸಂಪೂರ್ಣ ಕ್ರಿಕೆಟ್ಟಿನಲ್ಲಿ ತೊಡಗಿಕೊಳ್ಳಿದ್ದರು. ಆದರೆ 9 ಡಿಸೆಂಬರ್ 2006 ಬೇಜಾರಿನ ಸುದ್ದಿ ಬರುತ್ತೆ. ಅಂದು ದೆಹಲಿ ಮತ್ತು ಕರ್ನಾಟಕದ ನಡುವೆ ರಣಜಿ ಟ್ರೋಫಿ ನಡೆಯುತ್ತಿತ್ತು. ಅವರು 40 ರನ್ ಗಳಿಸಿ ಅಜೇಯರಾಗಿದ್ದರು. ಆದರೆ ರಾತ್ರಿ ಅವರಪ್ಪ ಅನಾರೋಗ್ಯದಿಂದ ಮರಣ ಹೊಂದಿದರು ಎಂದು ಸುದ್ದಿ ಬಂತು. ಆಗ ಒಂದು ಕಡೆ ತಂದೆ ಸಾವನ್ನೊಪ್ಪಿದರು ಮತ್ತು ಇನ್ನೊಂದು ಕಡೆ ಮ್ಯಾಚ್. ಅವರು ಫಾಲೋ ಆನ್ ಭೀತಿಯಿಂದ ತಪ್ಪಿಸಿಕೊಳ್ಳಬೇಕು ಎಂದರೆ ಅವರು ಮರುದಿನ ಮ್ಯಾಚ್ ಆಡಬೇಕಾಗಿತ್ತು. ಅವರು ಮರುದಿನ ಬೆಳಗ್ಗೆ ತಂದೆ ಅಂತ್ಯ ಸಂಸ್ಕಾರ ಮುಗಿಸಿ ಅವರ ಮೈದಾನಕ್ಕೆ ಹೋಗಿ 90 ರನ್ ಗಳಿಸಿ ಅವರು ತಂಡವನ್ನು ಗೆಲ್ಲಿಸಿದರು ಹಾಗೂ ಫಾಲೋ ಆನ್ ಭೀತಿಯಿಂದ ತಪ್ಪಿಸುತ್ತಾರೆ. ಇವರು 2008 ಟೀಮ್ ಇಂಡಿಯಾಗೆ ಆಡೋಕ್ಕೆ ಸೆಲೆಕ್ಟ್ ಆಗುತ್ತಾರೆ. ಅವರು ಜನವರಿ 2017 ಎಲ್ಲ ಫಾರ್ಮ್ಯಾಟ್ಸಿನಲ್ಲಿ ನಾಯಕರಾಗುತ್ತಾರೆ ಹಾಗೂ ಇವರು RCBಯಲ್ಲಿ 2013 ನಾಯಕರಾಗುತ್ತಾರೆ. ಇವರು ದಾಖಲೆಯ ಮೇಲೆ ದಾಖಲೆ ಬರೆದಿದ್ದಾರೆ. ಇವರು ಏಕದಿನ ಪಂದ್ಯದಲ್ಲಿ ಅತಿ ವೇಗವಾಗಿ 12,000 ರನ್ನನ್ನು ಮಾಡಿರುವ ದಾಖಲೆಯನ್ನೂ ಹಿಡಿದುಕೊಂಡಿದ್ದಾರೆ ಹಾಗೂ ಇವರು 11 ಡಿಸೆಂಬರ್ 2017 ಅನುಷ್ಕಾ ಶರ್ಮಾ ಜೊತೆ ಮದುವೆಯಾಗುತ್ತಾರೆ. ಇವರು ಮೈದಾನದಲ್ಲಿ ರನ್ ಮಳೆಯನ್ನೇ ಸುರಿಸುವ ಈ ಕೊಹ್ಲಿ ಕ್ರಿಕೆಟ್ಟಿನ ಇನ್ನೊಂದು ದೇವರು. ಸೊ ಇದು ವಿರಾಟ್ ಕೊಹ್ಲಿಯ ಜೀವನ ಕಥೆ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.